ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಶಾವಿಗೆ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಶಾವಿಗೆ 3/4 ಕಪ್ನಷ್ಟು ತಗೊಂಡಿದ್ದೀನಿ, ಸಕ್ಕರೆ 1/4 ಕಪ್ನಷ್ಟು, ನೀವು ಸಕ್ಕರೆ ಕಮ್ಮಿ ಹಾಕೋದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ತುಪ್ಪ 1 ಟೇಬಲ್ ಸ್ಪೂನಷ್ಟು, ಏಲಕ್ಕಿ ಪುಡಿ. ನಾನು ಬಾದಾಮಿ ಮತ್ತು ಗೋಡಂಬಿನ ರಾತ್ರಿನೇ ನೆನೆಸಿಟ್ಟುಕೊಂಡಿರೋದು. ಸ್ವಲ್ಪ ದ್ರಾಕ್ಷಿ 1/2 ಲೀಟರು ಗಟ್ಟಿ ಹಾಲು ತಗೊಂಡಿದ್ದೀನಿ. ನೆಂದಿರೋ ಬಾದಾಮಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಳ್ಳೋಣ. ಇದೇ ಥರ ಎಲ್ಲ ಸಿಪ್ಪೆಗಳನ್ನು ತಕ್ಕೊಳ್ಳೋಣ. ನೆಂದಿರೋ ಗೋಡಂಬಿ ಮತ್ತು ಬಾದಾಮಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೀಗ ಹುರ್ಕೊಳ್ಳೋಣ. ದ್ರಾಕ್ಷಿನೂ ಸೇರಿಸ್ಕೊಳ್ಳೋಣ. ಈಗ ಹುರಿದಿರೋದು ಸ್ಮೆಲ್ ಬರ್ತಾ ಇದೆ, ತುಂಬ ಕೆಂಪಿಗೆ ಹುರಿಯೋದು ಬೇಡ. ಇದನ್ನೀಗ ತೆಕ್ಕೊಳ್ಳೋಣ. ಇನ್ನೊಂದು 1/2 ಟೀಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಶಾವಿಗೆ ಹುರ್ಕೊಳ್ಳೋಣ. ಕೆಂಪಕ್ಕಾಗುವವರೆಗೂ ಹುರ್ಕೊಳ್ಳೋಣ. ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿರೋದು ನೋಡಿ, ಕೆಂಪಕ್ಕಾಗುವವರೆಗೂ ಹುರಿದಿರೋದು. ಈಗ ತೆಕ್ಕೊಳ್ಳೋಣ. ಪ್ಯಾನಿಗೆ ಹಾಲು ಹಾಕ್ಕೊಳ್ಳೋಣ. ಹಾಲು ಸ್ವಲ್ಪ ಕುದೀಲಿ. ಹಾಲು ಕುದೀತಾ ಇದೆ. ಈಗ ಕರೆದಿಟ್ಕೊಂಡಿರೋ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ಇದೊಂದು 2 ಕುದಿ ಕುದೀಲಿ. ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇರೋದು. ಬಾದಾಮಿ ಗೋಡಂಬಿ ಫ್ಲೇವರ್ ಎಲ್ಲ ನೀರು ಹಾಲಿಗೆ ಬಿಟ್ಕೊಳ್ಳುತ್ತಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸದ್ದು. ಮೀಡಿಯಂ ಫ್ಲೇಮಲ್ಲೇ 2-3 ಕುದಿ ಕುದಿದೆ. ಇದಕ್ಕೀಗ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಮೆತ್ತಗೆ ಆಗುವವರೆಗೂ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಳ್ಳೋಣ. ಶಾವಿಗೆ ಬೇಯೋಕ್ಕಿಂತ ಮುಂಚೆ ನೀವು ಸಕ್ಕರೆ ಹಾಕ್ಬಿಟ್ರೆ ಶಾವಿಗೆ ಚೆನ್ನಾಗಿ ಬೇಯಲ್ಲ, ಗಟ್ಟಿ ಗಟ್ಟಿ ಅನಿಸುತ್ತೆ. ಈಗ ಸ್ವಲ್ಪ ಕರಗಲಿ, ಲೋ ಫ್ಲೇಮ್ ಇಟ್ಕೊಳ್ಳೋಣ. ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ಳೋಣ. ಒಂದೆರಡು ಕುದಿ ಕುದೀಲಿ. ಸಕ್ಕರೆ ಎಲ್ಲ ಕರಿಗೆ 2-3 ಕುದಿ ಕುದಿಸ್ಕೊಂಡಿರೋದು. ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.